ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇವ್ ಕ್ಯಾಟ್ಸ್. ನಿನ್ನೆ ನಾನು ಕಿರಿಕಿರ್ತಿ ಅವ್ರ ಸ್ಕೆಚ್ ಡ್ರಾ ಮಾಡಿದ್ದೆ, ಆ್ಯಂಡ್ ಆ ಸ್ಕೆಚ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಆ ಸ್ಕೆಚ್ನ ಕಿರಿಕಿರ್ತಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದರು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀನಿ, ನಾನು ಇದೇ ಥರ ಡೈಲಿ ಡೈಲಿ ವೀಡಿಯೋಸ್ ತರ್ತಾ ಇರ್ತೇನೆ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ವೀಡಿಯೋಸ್ ತರ್ತಾ ಇರ್ತೇನೆ. ಆ್ಯಂಡ್ ಇವತ್ತು ನಾನು ನಿಮಗೆ ರಿಯಲಿಸ್ಟಿಕ್ ನೋಸ್ ಹೆಂಗ್ ಶೇಡ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈ ವೀಡಿಯೋನ ಕೊನೆ ತನಕ ನೋಡ್ತಾ ಇರಿ, ಆ್ಯಂಡ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ನೋಸ್ನ ಡ್ರಾ ಮಾಡ್ತಾ ಇದ್ದೀನಿ, ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಐಸು ಕೂಡ ಡ್ರಾ ಮಾಡಿದ್ದೆ. ಆ ವೀಡಿಯೋ ನೀವು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಹೋಗಿ ನೀವು ನೋಡ್ಬೋದು. ಆ್ಯಂಡ್ ಯಾವುದೇ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ ಅದ್ರಲ್ಲಿ 4 ರೀಜನ್ಸ್ ಇರುತ್ತೆ: ಡಾರ್ಕರ್ ರೀಜನ್, ಮೀಡಿಯಮ್ ರೇಂಜ್, ಆ್ಯಂಡ್ ಲೈಟರ್ ರೇಂಜ್, ಮತ್ತು ಹೈಲೈಟ್ಸ್. ಈ 4 ರೀಜನ್ ಎಲ್ಲೆಲ್ಲಿದೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಲೈಟರ್ ರೀಜನ್ ಡ್ರಾ ಮಾಡೋಕ್ಕೆ 2H ಪೆನ್ಸಿಲ್, HB ಪೆನ್ಸಿಲ್ ಅಥವಾ 4H ಪೆನ್ಸಿಲ್ ಅಂತ ಬರುತ್ತೆ, ಆ ಪೆನ್ಸಿಲ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಮೀಡಿಯಮ್ ರೇಂಜ್ನ ಯೂಸ್ ಮಾಡೋಕ್ಕೆ ನೀವು 2B, 4B, 3B ಆ ಥರ ಪೆನ್ಸಿಲ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಹೈಯರ್ ರೀಜನ್ಸ್ನ ಶೇಡ್ ಮಾಡೋಕ್ಕೆ ನೀವು 6B, 8B, 10B ಆ ಥರ ಪೆನ್ಸಿಲ್ಸ್ನ ಯೂಸ್ ಮಾಡ್ಬೋದು. ಫಸ್ಟ್ ನೀವು ನೀಟಾಗಿ ಶೇಡಿಂಗ್ ಮಾಡಬೇಕು ಫುಲ್ ನೋಸ್ನ, ಆಮೇಲೆ ಬ್ಲೆಂಡಿಂಗ್ ಮಾಡಬೇಕು. ಫಸ್ಟ್ ಕಂಪ್ಲೀಟಾಗಿ ಶೇಡಿಂಗ್ ಆದಮೇಲೆ ಆಮೇಲೆ ಬ್ಲೆಂಡ್ ಮಾಡಿ, ಅದಾದಮೇಲೆ ಹೈಲೈಟ್ಸ್ ಮಾಡಿ ನೇಡೆಡ್ ಇರೇಜರ್ ಅಥವಾ ಮೊನೋಜಿರೋ ಇರೇಜರ್ ತೊಗೊಂಡು. ಆ್ಯಂಡ್ ನೀವಿಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಹೆಂಗೆ ಶೇಡ್ ಮಾಡ್ತಾ ಇದ್ದೀನಿ ಅಂತ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಶೇಡ್ ಮಾಡಬೇಕಂತ. ಆ್ಯಂಡ್ ನಮ್ಮ ನೋಸ್ ಏರಿಯಾ ಕಂಪ್ಲೀಟ್ ಆಗಿದೆ, ನೀವಿಲ್ಲಿ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ಆ್ಯಂಡ್ ರಿಯಲಿಸ್ಟಿಕ್ ನೋಸ್ ಹೆಂಗೆ ಡ್ರಾ ಮಾಡಬೇಕಂತ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.